వార్తగా వార్త సంచికగా నరేంద్ర పాటిల్ నమస్కారం వెంద్రుం క్యాంసలు వ్యాక్సిన్ తట్టపడినామా ఇల్ల వ్యాక్సిన్ హాక్సికొండ సోంకిత సురక్షితవాగిర మనవి రామచంద్రన్ ఆర్ కబ్బిన బాకిన పావతి కొత్తైసి నగరలి బృహత్ ప్రతిపట్న మెరవనికి జల జీవన మిషన్ యోజన వనరు 35 హళ్ళికల ఆయ్కె ప్రతి వ్యక్తి 55 లీటర్ శుద్ధ కుడివ నీరు జైరాన్ సింగ్ అహ్మద్ గవాన్ भद्रास नगर स्वातंत्रोत्सव अमृत महोत्सव कार्यक्रम अरण्य प्रदेश अपरिचित महिला सभापति महामारी कोरोना सोंक कंड कई अनुभव मरकते हरदे मुनचरी प्रयुक्त सरकार निर्देशन मेरे जिला कल एर दिवस वैक्सीन मेले अभियान नड़ीतें आगस्ट 28 शनिवार जिलाधिकारी जिला पोलिस वरिष्ठाधिकारी अपर जिलाधिकारी सेरिदंते हिरिय अधिकारी रस्ते वैक्सीन प्रयोजन मेरवण यशस्वीगर वैक्सीन मेले प्रयुक्त अंबेडकर वृत्तदल्लि होगो बरो आटो बस बैक वैक्सीन तेजकोंडिरुव माहिति पड़े वैक्सीन पड़े स्थल लसिके हाकिदरु पक्क तेलंगाणा महाराष्ट्रदिंद बरो सारिगे संस्थे बस प्रवास माडुत्तिरुव प्रयाणिकरन्नु तपासणे ओळपडिसि वैक्सीन पड़ेदिरुव कुरितु जिलाधिकारिगे माहिति पड़ेदरु इदे वेळे जिलाधिकारी रामचंद्र आर अवरु मातनाडि ईगागले जिल्लेयल्लि 9 लक्ष जनरिगे वैक्सीन कोडलागिदे इन्नु 2-3 दिवसगळल्लि 10 लक्ष जनरिगे वैक्सीन कोडुव गुरि होंदलागिदे अंत तिळिसिदरु जिलेयादंत आया तालूक मट जिला मट अधिकारी मत शिक्षक तम कार्यक्षेत्र मन मन के भेटी वैक्सीन हाकसिकू हाकसिकल साहित्य संग्रह यार वैक्सीन हाकसिक अंतर के वैक्सीन हाकलू वैक्सीन हाकसिक्रा आरोग्य मेल अड्ड परणाम इला सरकार वैक्सीन मेरे नमिक प्रतियो वैक्सीन पड़े सोंक बचाव जिलाधिकारी रामचंद्र आरव जिले सार्वजनिक मन अच्छा ठीक है अच्छी बात है तो स्कूल होता है तुम नीचे कर्क सतीश जन कल ओटीपी बर्तदा इल्ली मेसेज तोरिसबेकु इल्ल अंदर इंजेक्शन तगोबेकु अष्टे मत्तेन इल्ल मातडंगे नानु नहीं तो ले लीजिए कोई तगोबंद निम्म फोन इल्वा गाड़ी
क्या बोला मैं बस में नक्को छोड़ा बोल बोला आपको ಬೀದರ್ ಜಿಲ್ಲಾದ್ಯಂತ ವ್ಯಾಕ್ಸಿನೇಷನ್ ಮೇಳವನ್ನು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಈಗ 50,000 ವ್ಯಾಕ್ಸಿನ್ ಡೋಸಸ್ ಲಭ್ಯವಿದೆ ನಿನ್ನೆ 28,000 ಡೋಸಸ್ ಮಾಡಿದೀವಿ ಇವತ್ತು 30,000 ಡೋಸಸ್ ಅನ್ನು ಮಾಡಬೇಕೆನ್ನುವಂಥ ಗುರಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ನಾನು ಜಿಲ್ಲಾಧಿಕಾರಿಯಾಗಿದ್ದೀನಿ ನಮ್ಮ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಅಡಿಷನಲ್ ಡಿ ಸಿ ಅವರು ಎಲ್ಲ ಎ ಸಿ ತಹಶೀಲ್ದಾರು ತಾಲೂಕು ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರು ಅಡಿಷನಲ್ ಡೈರೆಕ್ಟರು ಎಲ್ಲರೂ ಮತ್ತು ಇನ್ನಿತರ ಎಲ್ಲ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಪಿ ಡಿ ಒಗಳು ವಿಲೇಜ್ ಅಕೌಂಟೆಂಟ್ ಅಂತ ಎಲ್ಲ ಸರ್ಕಾರದ ಸಿಬ್ಬಂದಿಗಳು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೀಚರ್ಸು ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವ್ಯಾಪ್ತಿನಲ್ಲಿ ಹೋಗಿ ಮನೆ ಮನೆಗೆ ಅಡ್ಡಾಡಿ ವ್ಯಾಕ್ಸಿನೇಷನ್ ಪಡೆದಿದ್ದೀರೋ ಇಲ್ವೋ ವ್ಯಾಕ್ಸಿನೇಷನ್ ಪಡೆದಿದ್ರೆ ನಿಮ್ಮ ಮೊದಲನೇ ಡೋಸ್ದು ಮೆಸೇಜ್ ಬಂದಿರ್ತದೆ ಅದೇನಾಯಿತು ಏನು ಒಂದು ದೂರ ನಿಲ್ಬೇಕು ಸೊ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಕೋವಿನ್ ಪೋರ್ಟಲ್ನಲ್ಲಿ ಕೆಲವರು ಮೊಬೈಲ್ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ ಸೊ ಅದು ಇಲ್ಲದೇ ಇದ್ದರೆ ಕೋವಿನ್ ಪೋರ್ಟಲಲ್ಲಿ ಅವರ ಆಧಾರ್ ನಂಬರ್ ಹೊಡೆದ್ರೆ ಮೊದಲನೇ ಡೋಸ್ ಆಗಿದೆ ಎರಡನೇ ಡೋಸ್ ಆಗಿದೆ ಎಲ್ಲ ಗೊತ್ತಾಗುತ್ತೆ ಈ ಮೂಲಕ ಈಗ ನಾವು ಇವತ್ತು ಅಂಬೇಡ್ಕರ್ ಸರ್ಕಲ್ ಬೀದರ್ನ ಬಹಳ ಮುಖ್ಯ ಸರ್ಕಲ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಾವು ನಿಂತ್ಕೊಂಡು ಈಗ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದ ಬರುವಂಥ ಇಂಟರ್ ಸ್ಟೇಟ್ ಬಸ್ಸುಗಳಲ್ಲಿ ಬರುವಂಥ ಪ್ಯಾಸೆಂಜರ್ಗಳು ಕಡ್ಡಾಯವಾಗಿ 2 ಅಥವಾ 1 ಡೋಸ್ ಆದರೂ ಪಡೆದಿರಬೇಕು ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ ಇಲ್ಲೇ 4 ವ್ಯಾಕ್ಸಿನೇಟರ್ಸ್ ಇಟ್ಕೊಂಡು ಬ್ರಿಮ್ಸ್ ವತಿಯಿಂದ ಈ ವ್ಯಾಕ್ಸಿನೇಷನ್ ಟೀಮನ್ನು ಕೂಡ ಇಲ್ಲೇ ಕೂಡಿಸಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ವ್ಯಾಕ್ಸಿನೇಷನ್ ಆಗಿದ್ದು 10 ನಿಮಿಷವರೆಗೆ ಅಲ್ಲೇ ವೆಯ್ಟ್ ಮಾಡಿ ಅವರು ಹೋಗ್ತಾ ಇದ್ದಾರೆ ಯಾವುದೇ ಅಡ್ವರ್ಸ್ ಎಫೆಕ್ಟ್ಸ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಇದುವರೆಗೆ ರಿಪೋರ್ಟ್ ಆಗಿರೋದಿಲ್ಲ ಸೊ ಈ ಎಲ್ಲ ಪ್ರಮಾಣದಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೆ ಮಾಡ್ತಾ ಇದ್ದೀವಿ ನೆಕ್ಸ್ಟು ಬೇರೆ ಬೇರೆ ಜಾಗಗಳಲ್ಲಿ ಮಾರ್ಕೆಟ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಈಗ ಏರ್ಪೋರ್ಟ್ ಇರ್ಬೋದು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಬಾರ್ಡರ್ ಚೆಕ್ ಪೋಸ್ಟ್ಗಳಲ್ಲಿ ಕಡ್ಡಾಯವಾಗಿ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ನೊಂದಿಗೆ ವ್ಯಾಕ್ಸಿನೇಷನ್ ಆಗಿದೆ ಅಲ್ವ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಗುರಿ 30,000 ಮುಟ್ಟಬೇಕು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 9 ಲಕ್ಷ ಜನರಿಗೆ ವ್ಯಾಕ್ಸಿನೇಷನ್ ಆಗಿದೆ ಈಗ ಅದನ್ನು 10 ಲಕ್ಷವರೆಗೆ ನೆಕ್ಸ್ಟು 2-3 ದಿವಸದಲ್ಲಿ ನಾವು ಮಾಡಬೇಕಂತ ಗುರಿಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ನಾನು ಸಾರ್ವಜನಿಕರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡೋದಿಷ್ಟೇ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳು ಬರುವುದಿಲ್ಲ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ 9 ಲಕ್ಷ ಜನರು ವ್ಯಾಕ್ಸಿನೇಷನ್ ಪಡೆದಿದ್ದಾರೆ ಎಲ್ಲರೂ ಕೂಡ ಸರ್ಕಾರದ ಈ ಲಸಿಕೆ ಮೇಲೆ ನಂಬಿಕೆಯನ್ನು ಇಟ್ಟು ಕೋವಿಡ್ ಮಹಾಮಾರಿಯಿಂದ ಬಚಾವ್ ಆಗಲಿಕ್ಕೆ ಈ ಒಂದು ವ್ಯಾಕ್ಸಿನೇಷನನ್ನು ಪಡೆಯಬೇಕೆನ್ನುವುದು ನನ್ನ ಕಳಕಳಿ ವಿನಂತಿ ಆಗಿದೆ ಧನ್ಯವಾದ 16 ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಕೊಡಬೇಕಾದ ಬಾಕಿಯನ್ನು ಪಾವತಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಡೆಸುತ್ತಿರುವ ಅಹೋರಾತ್ರಿ ಧರ್ಮ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಕಲ್ಯಾಣ ಕರ್ನಾಟಕ ಜನಪರ ಸಂಘ ಜಿಲ್ಲಾ ಘಟಕದಿಂದ ಶುಕ್ರವಾರ ನಗರದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ತೆರಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬರೆದ ಮನೆಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘ ಅಧ್ಯಕ್ಷ ಅನಂತರೆಡ್ಡಿ ಬಿ ನರಸರೆಡ್ಡಿ ಮಾತನಾಡಿ ಸರ್ಕಾರದ ಪ್ರತಿನಿಧಿಯಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ಟನ್ ಕಬ್ಬಿಗೆ 2,400 ರೂಪಾಯಿ ಘೋಷಿಸಿದಂತೆ ಹಣ ಪಾವತಿಸಲು ವಿಫಲವಾದ ಸಕ್ಕರೆ ಕಾರ್ಖಾನೆ ವಿರುದ್ಧ ಕ್ರಮ ಕೈಗೊಳ್ಳುವುದು ರೈತರಿಗೆ ಅನ್ಯಾಯ ಮಾಡಿದರು ಎಂದು ಆರೋಪಿಸಿದರು ಕಬ್ಬು ಪೂರೈಸಿ 8 ತಿಂಗಳ ವೆಚ್ಚದ ನಿಗದಿಪಡಿಸುವ ಕಬ್ಬಿನ ಹಣವನ್ನು ಗೊಡಿಸುವಲ್ಲಿ ವಿಫಲವಾದ ಸರ್ಕಾರಕ್ಕೆ ನಾಚಿಕೆ ಬರಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿಯಾದ ರೈತರಿಗೆ ಬೆಳೆ ವಿಮಾ ಯೋಜನೆ ಸಿಗಬೇಕಾದ ಬೆಳೆ ವಿಮಾ ಯೋಜನೆ ಈಗ ಇದ್ದ ಮಾನದಂಡಗಳು ಬದಲಾವಣೆ ತರಬೇಕೆಂದು ಆಗ್ರಹಿಸಿದರು ಕಳೆದ 18 ದಿವಸಗಳಿಂದ ರೈತರು ನಡೆಸುತ್ತಿರುವ ಪ್ರತಿಭಟನೆ ಸ್ಥಳಕ್ಕೆ ಇಂದಿನವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಭೇಟಿ ನೀಡಿ ಸಮಸ್ಯೆ ಕುರಿತು ಚರ್ಚಿಸಿ ಪರಿಹರಿಸಲು ಕೂಡ ಮುಂದೆ ಬಾರದು ಎಂದು ಖೇದನೆ ಸಂಗತಿಯಾಗಿದೆ ಎಂದು ಕಿಡಿಕಾರಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಣೆ ಮಾಡಿದಂತೆ ರೈತರಿಗೆ ಹಣ ಪಾವತಿಸದಿದ್ದರೆ ಜಿಲ್ಲಾದ್ಯಂತ ರಸ್ತೆಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ರಾಜ್ಯಕ್ಕೂ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸರ್ಕಾರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿಗಳು ರೈತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಜೋ ಹಮಾರೆ ಡಿಸಿ ಆಫೀಸ್ ಮೇ ಜೋ ಹೋಗಯಾ ಕ್ಯಾ ಬೋಲ್ ಕೆ ಹೋಗಾ ಬೋಲೆ ತೋ ಮಿನಿಸ್ಟರ್ ಸಾಹಬ್ ಕೆ ನೇತೃತ್ವ ಮೇ ಸಭಿ ಎಮ್ ಎಲ್ ಎ ಸಭಿ ಎಮ್ ಎಲ್ ಸಿ ಔರ್ ಸಭಿ ಡಿಸ್ಟಿಕ್ ಅಧಿಕಾರಿ ಔರ್ ಕಾರ್ಖಾನೆ ಕೆ ಚೇರ್ಮನ್ ಔರ್ ಶೇತ್ಕರಿ ಕೆ ಸಭಿ ಮುಖಂಡ ಕೆ ಬೀದರ್ ಡಿಸ್ಟಿಕ್ ಕೆ ನೇತೃತ್ವ ಮೇ ತಯ ಹುವಾ ಕಿ ಕಿಸಾನೋಕು ಇಸ್ ಸಾಲ 2,400 ರೂಪಾಯಿ ಭಾವ ದೇನಾ ಬೋಲ್ ಕೆ ಗನ್ನೆಕು ಪ್ರತಿ ಟನ್ 2,400 ರೂಪಾಯಿ ಐಸಾ ತಯ ಹುವಾ ಉಸ್ಕೆ ಬಾದ 8 ಮಹಿನೆ ಹೋಗಾ ಅಭಿ ಕಿಸಾನೋಕು 1,500 ರೂಪಾಯಿ ಡಾಲ್ ಕೆ ಬಾಕಿ ಕೆ ಪೈಸೆ ನೈ ಡಾಲ್
नहीं डाल रहे बोल के हमारा जिला लेवल का अहोरात्र जो धरना चालू है उसके लिए हमारे सरकार के तरफ से, मिनिस्टर के तरफ से और हमारे एमपी साहब के तरफ से कोई भी नहीं आया। लेकिन ये जो कल्याण कर्नाटक बसवा पर जनपर संघर्ष समिति है ना, उनको क्या है बोले तो किसान इनके बारे में तलबड़ी है, इस वास्ते कर्नाटक राज्य रहित संघ को सपोर्ट के वास्ते आए। लेकिन सरकार में, सरकार चलाने के वाले के हाथ में कानून है, सरकार है, न्याय देने के वास्ते आज तक कोई सामने नहीं आया। इसलिए मैं ये समिति का धन्यवाद भी करता हूँ और आभार भी व्यक्त करता हूँ। और जो भी हमारा जो अन्याय चल रहा है ये सरकार को शर्म आने की बात है। ये अन्याय कौन कर रहा है उसके खिलाफ एक्शन लेने के इनके पास दम नहीं है। क्यों बोले तो कारखानदार की गलती है, 2400 रुपये भाव तय होने के बाद वो भाव हमको नहीं देने के बाद आप डिमांड किसको करेंगे, न्याय किसको मांगेंगे? हम न्याय मांगने के लिए सरकार का अंग है मिनिस्टर साहब, 24 मिनिस्टर है फिलहाल, उसमें से एक अंग बोले तो हमारे मिनिस्टर साहब है। इनके पास अगर न्याय मांगने के लिए आए तो उनको न्याय देने के लिए टाइम नहीं है। ऐसे सरकारों का हम धिक्कार करते कर्नाटक राज्य सरकार, ये कुर्सी के ऊपर बैठने के लायक नहीं है। इनको अगर न्याय देना नहीं होता तो कुर्सी छोड़ के खाली करना। और एक ही प्रकार का अन्याय नहीं हो रहा हमारे ऊपर, जो ये इंश्योरेंस है, ये इंश्योरेंस का जो भी डायरेक्शन है उनका क्लेम होने का, वो जो नियम है वो बहुत ही गलत है। उन्होंने उनके नियम में क्या करे चेंज बोले तो हम किसानों को कभी भी इंश्योरेंस नहीं मिलता। उन्होंने 7 वर्ष का सरासरी निकाल रहे, इस साल अगर दुष्काल जाहिर होता है तो इस साल पीक की हानि होती है और इसी साल का हम इंश्योरेंस भरते हैं। वो इंश्योरेंस क्लेम के 7 वर्ष के नीचे जाके उन्होंने अगर सरासरी करते रहेंगे तो किसानों को न्याय कभी भी नहीं मिलता। ये कानून में दुरुस्ती होना बोल के हमारी डिमांड है उनके साथ। ऐसे बहुत से जो भी निर्णय है, केंद्र सरकार बोलो और हमारे राज्य सरकार बोलो, बीदर जिले के विशेष करके औरत तालुके के 2 मिनिस्टर रहते हुए भी हमें रास्ते पे उतरने की नौबत आ रही है, न्याय नहीं मिल रहा है। और सब किसान लोगों का जो गुस्सा है ये इससे भी कूर रूप अगर धारण कर लिया, कल के रोज अगर रास्ते पे अगर उतरे लोग तो इसके जिम्मेदार सरकार ही रहेंगे। क्योंकि न्याय के वास्ते लड़ाई हमारी हक की लड़ाई है। ये हम भीख नहीं मांग रहे और ज्यादा कुछ नहीं मांग रहे, जो दे तो बोले सो दो बोल के हमारी जो डिमांड है ये हमारी डिमांड जायज है बोल के मैं ये दो बातें करके मैं ಬೀದರ್ ಜಿಲ್ಲೆಯಲ್ಲಿ ಬಂದಿರುವ 85 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಬರುವ 639 ಗ್ರಾಮಗಳ ಪೈಕಿ ಮೊದಲನೇ ಹಂತದಲ್ಲಿ ಬರುವ 35 ಹಳ್ಳಿಗಳನ್ನು ಜಲ ಜೀವನ್ ಮಿಷನ್ ಯೋಜನೆ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಜಯರಾಮ ಸಿಂಗ್ ತಿಳಿಸಿದರು. ಅವರನ್ನು ಭೇಟಿಯ ನಮ್ಮ ಪ್ರತಿನಿಧಿಯೊಂದಿಗೆ ಅವರು ಮಾತನಾಡಿ ಈಗಾಗಲೇ ಒಂದು 27 ಹಳ್ಳಿಗಳನ್ನು ಅನುಮೋದನೆ ಪಡೆದು ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದರು. ಪ್ರತಿ ದಿವಸ ಓರ್ವ ವ್ಯಕ್ತಿ 55 ಲೀಟರ್ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸುವ ಯೋಜನೆ ಉದ್ದೇಶವಾಗಿದೆ. ಅನುಮೋದನೆ ಪಡೆದಿರುವ 127 ಗ್ರಾಮಗಳ ಪೈಕಿ 122 ಹಳ್ಳಿಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಮೊದಲನೇ ಹಂತದಲ್ಲಿ 38,611 ನಳ ಸಂಪರ್ಕ ಕೊಡುವ ಗುರಿ ಹೊಂದಿದ್ದು ಈಗಾಗಲೇ 17,300 ತೊಟ್ಟಿ ನಳಗಳ ಸಂಪರ್ಕ ನೀಡಲಾಗಿದ್ದು 6 ಗ್ರಾಮಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿತ್ತು. ಇನ್ನು 22,815 ನಳಗಳು ಅಳವಡಿಸಬೇಕಿದೆ ಎಂದು ಅವರು ಹೇಳಿದರು. ಯೋಜನೆಗೆ 71 ಕೋಟಿ ರೂಪಾಯಿ ಅಂದಾಜಿಸಲಾಗಿದ್ದು ಈಗಾಗಲೇ 21 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದರು. ಬರುವ 2024ನೇ ಸಾಲಿನ ಒಳಗೆ ಜಿಲ್ಲೆಯಲ್ಲಿನ 635 ಗ್ರಾಮಗಳಿಗೆ ಜಲ ಜೀವನ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೆ ನಳಗಳ ಸಂಪರ್ಕ ಕಲ್ಪಿಸುವ ಶುದ್ಧ ಕುಡಿಯುವ ನೀರು ಸೌಲಭ್ಯ ಕಲ್ಪಿಸುವ ಉದ್ದೇಶವಿದೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಜಲ ಜೀವನ್ ಮಿಷನ್ ಅಭಿಯಾನದಲ್ಲಿ ಇವಾಗ ಈಗಾಗಲೇ ನಮ್ಮದು 185 ಗ್ರಾಮ ಪಂಚಾಯತ್ಗಳಿತ್ತು. ಅದರಲ್ಲಿ ನಾವು ನಿಯರ್ಲಿ ಸುಮಾರು ವಿಲೇಜಸ್ ಎಲ್ಲಿ ಎಲ್ಲಿ ನೀರಿನ ಸ್ರೋತ ಚೆನ್ನಾಗೇ ಇದೆ ಮತ್ತು ಎಷೋರ್ಡ್ ನಮಗೆ 55 LPCD ಅಷ್ಟು ನೀರು ಸಿಗುತ್ತೆ ಅಂತಹ ಪ್ರದೇಶಗಳಲ್ಲಿ ನಾವು ಫಸ್ಟ್ ಫೇಸಲ್ಲಿ ಜಲ ಜೀವನ್ ಮಿಷನ್ನಲ್ಲಿ ಆಯ್ಕೆ ಮಾಡಿಕೊಂಡ್ಬಿಟ್ಟು 135 ಕಡೆ ನಾವು ಏನಿದೆ ವರ್ಕ್ಸ್ಗಳನ್ನು ಇಟ್ಕೊಂಡಿದ್ದೀವಿ. ಈ ವರ್ಕ್ಸ್ಗಳಲ್ಲಿ ನಾವು ನೋಡ್ತೀವಿ ಅಂತಂತಂದರೆ ಈಗಾಗಲೇ ಎಲ್ಲ ಅಪ್ರೂವ್ ಆಗಿ ಎಲ್ಲ ಆಗಿದ್ದು 127 ವರ್ಕ್ಸ್ ಏನಿದ್ದಾವೆ DPRs ಪ್ರಿಪೇರ್ ಆಗಿ ಚಾಲ್ತಿಯಲ್ಲಿದ್ದಾವೆ. ಈ ವರ್ಕ್ಸ್ ಕಮೆನ್ಸ್ ಆಗಿದ್ದು 127 ವರ್ಕ್ಸ್ ಏನು ಅಪ್ರೂವಲ್ ಆಗಿದ್ದಾವೆ ಅದರಲ್ಲಿ ಕೆಲಸ ಚಾಲು ಆಗಿದ್ದು 122 ವರ್ಕ್ಸ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದ್ದಾವೆ. ನಮಗೆ FHDCs ಅಂದರೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ಸ್ ನಮ್ಮದು ಏನು ನಳಿಗಳು ನಾವು ಕೂಡಿಸ್ಬೇಕಾಗಿದೆ ನಳಗಳು ಸೊ ಅದು ನಾವು ನಿಯರ್ಲಿ
38,611 ಇದನ್ನು ನಾವು ಕೂಡಿಸ್ಬೇಕಾಗಿದೆ. ಟೋಟಲ್ ವರ್ಕ್ಸ್ ನಾವು ನೋಡ್ತೀವಿ, ಕಮೆನ್ಸ್ಮೆಂಟ್ ಇದರದ್ದು ನಾವು ಅಪ್ರೂವ್ಡ್ ನೋಡ್ತೀವಿ ಅಂತಂದರೆ 71 crores ಅಷ್ಟು ಅಮೌಂಟ್ ಆಗುತ್ತೆ ಇದರಲ್ಲಿ. ಸೊ ಈಗಾಗಲೇ ನಾವು ಫಿಟ್ ಇನ್ ಮಾಡಿದಿರೋದು ಅಂತಂತಂದರೆ ಈ ಸುಮಾರು 17,300 ಅನ್ನೋ ಅಷ್ಟು ನಾವು ನಳಗಳು ಈಗಾಗಲೇ ಫಿಟ್ ಆಗಿದ್ದಾವೆ. 6 ಹಳ್ಳಿಗಳು ಕಂಪ್ಲೀಟ್ ಆಗಿದ್ದಾವೆ ಈಗಾಗಲೇ, ವರ್ಕ್ಸ್ಗಳು ಅಲ್ಲಿ ಕಂಪ್ಲೀಟ್ ಆಗಿದ್ದಾವೆ. ಇನ್ನೂ ನಾವು ಕೊಡಬೇಕಾಗಿದ್ದು ಸುಮಾರು ಒಂದು 22,815 ಇನ್ನೂ ನಳಗಳ ಕನೆಕ್ಷನ್ಗಳನ್ನು ನಾವು ಫಸ್ಟ್ ಫೇಸಲ್ಲಿ ಕೊಡಬೇಕಾಗಿದೆ. ಇನ್ನೂ ತನಕ ಇದ್ರದ್ದು ಎಕ್ಸ್ಪೆಂಡಿಚರ್ ಆಗಿದ್ದು 21 crores ಅಂತ ಹೇಳಿ ಇದೆ. ಸೊ ಈ ನಿಟ್ಟಿನಲ್ಲಿ ಜಲಜೀವನ್ ಮಿಷನ್ದಲ್ಲಿ ನಾವು ಎಲ್ಲ ತಗೋತಾ ಇದ್ದೀವಿ. ಇದರಲ್ಲಿ ಮಾತ್ರ ಇದೇನೇನೇ ಅಲ್ಲ, ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು 15% ಕಾಂಟ್ರಿಬ್ಯೂಷನ್ನು ಸಹಿತ ಇದಕ್ಕೆ ಬರುತ್ತೆ. ಅದಲ್ಲದೇ ಸಹಿತ ನಾವು ಜನರಿಂದನೂ ಸಹಿತ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅನ್ನೋದನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಜನರನ್ನು ಸಹಿತ ಮುಂಬಂದುಬಿಟ್ಟು ನಮಗೆ ಇದನ್ನು ಕೊಡಬೇಕಾಗುತ್ತೆ. ಇದಲ್ಲದೇ ನಾವು 3 ಕಡೆ ನಮ್ಮದು ಕ್ವಾಲಿಟಿ ಟೆಸ್ಟಿಂಗ್ ಲ್ಯಾಬ್ಸನ್ನು ಸಹಿತ ಮಾಡಿದ್ದೀವಿ. ವಾಟರ್ ಟೆಸ್ಟಿಂಗ್ ಲ್ಯಾಬ್ಸ್ ಅಂತ ಹೇಳಿ ಒಂದು ಬೀದರಲ್ಲಿ ಇದೆ, ಇನ್ನೊಂದು ಹುಮ್ನಾಬಾದಲ್ಲಿ ಇದೆ, ಇನ್ನೊಂದು ಔರಾದಲ್ಲಿದೆ. ಸೊ ಇದು ಎಲ್ಲಿ ಎಲ್ಲಿ ನಮ್ಮದು ನೀರಿನ ಸ್ರೋತಗಳು ಇದ್ದಾವೆ, ಬೋರ್ವೆಲ್ ನೀರು ಇರ್ಬೋದು ಮತ್ತು ಬಾವಿ ನೀರು ಇರ್ಬೋದು. ಅಲ್ಲದೇ ನಮಗೆ ಕೆಲವು ಕಡೆ KUWSNDB ಸಹಿತ ಅವರು ಟ್ರೀಟೆಡ್ ವಾಟರನ್ನು ಸಹಿತ ಕೊಡ್ತಾರೆ. ಅಂಥ ನೀರುಗಳನ್ನು ಸಹಿತ ಅವರು ಏನಿದೆ ಈ ಲ್ಯಾಬ್ಗಳನ್ನು ಟೆಸ್ಟಿಂಗ್ ಮಾಡಲಿಕ್ಕೆ ಮಾಡಿದ್ದಾರೆ. ಈ ಲ್ಯಾಬ್ಸ್ಗಳೂ ಸಹಿತ ಇವಾಗ ಸುಸಜ್ಜಿತವಾಗಿ ಇವಾಗ ರೆಡಿ ಆಗಿದ್ದಾವೆ. ಆ್ಯಂಡ್ ವಾಟರ್ ಸ್ಯಾಂಪಲ್ ಟೆಸ್ಟಿಂಗೂ ಸಹಿತ ಆಗ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಇನ್ನೂ ಇದನ್ನು ನಾವು ಸುಮಾರಾಗಿ ವಿಸ್ತರಣೆ ನಮ್ಮದು ಯಾವುದು ಇದೆ ಜಲಜೀವನ್ ಮಿಷನನ್ನು ಇನ್ನೊಂದು ಸ್ವಲ್ಪ ನಾವು ಜನರನ್ನು ನಮಗೆ ಸಹಕರಿಸಬೇಕು, ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಎಲ್ಲರಿಗೆ ನೀರು ತಲುಪೋ ರೀತಿಯಲ್ಲಿ ನಾವೇನಿದೆ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ನಾವೆಲ್ಲರೂ ಬದ್ಧರಿದ್ದೀವಿ. ಧನ್ಯವಾದ. 75ನೇ ಭಾರತ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಜಿಲ್ಲಾಡಳಿತದಿಂದ ಶನಿವಾರದಂದು ವಿಶ್ವ ಪರಂಪರೆ ಸ್ಮಾರಕಗಳ ಸಾಲಿನಲ್ಲಿರುವ ಇಲ್ಲಿಯ ಮೊಹಮ್ಮದ್ ಗವಾನ್ ಮದ್ರಾಸ್ನಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಿರಿಯ ಕಲಾವಿದರು ರಾಷ್ಟ್ರಭಕ್ತಿ ಹಾಗೂ ಗೌರವ ಕುರಿ ಸಂಗೀತವನ್ನು ನುಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನಗೈದ ಯೋಧರನ್ನು ಸ್ಮರಿಸುವ ಮುಖಾಂತರ ಅವರಲ್ಲಿ ರಾಷ್ಟ್ರ ಪ್ರೇಮ ಮತ್ತು ಸ್ವಾಭಿಮಾನ ಕುರಿತು ಯುವಕರಲ್ಲಿ ಅರಿವು ಮೂಡಿಸುವಂತೆ ಕೆಲಸ ದೇಶಾದ್ಯಂತ ನಡೆಯುತ್ತದೆ ಎಂದು ಜಿಲ್ಲಾಧಿಕಾರಿ ರಾಮಚಂದ್ರ ಆರೋ ತಿಳಿಸಿದರು. ಇದೇ ಸಮಾರಂಭದಲ್ಲಿ ದೇಶದ ಭಕ್ತಿ ಗೀತೆಯನ್ನು ಹಾಡಿರುವ ಕಲಾವಿದರಿಗೆ ಗೌರವಿಸಿ ಧನ್ಯವಾದ ತಿಳಿಸಿದರು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಸಂದೇಶರ ಆದೇಶದಂತೆ ಕಾತುರರಾಗಿ ಬಹಳ ಸಂತೋಷ ಆಗಿದೆ. ನಮ್ಮ ಹಾಡನ್ನು ಕೇಳಿ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಪುಸ್ತಕವನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಅದು ತಾವು ತಮಗೆ ಡಪ್ಪೂರ್ ಅವರು ಆಜಾದಿ ಕಿ ಅಮೃತ್ ಮಹೋತ್ಸವವನ್ನು ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿನೂ ಕೂಡ ನಾವು ಈ 75ನೇ ವರ್ಷದ ಈ ಸ್ವಾತಂತ್ರ್ಯದ ವರ್ಷದಲ್ಲಿ 75ನೇ ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಐತಿಹಾಸಿಕ ಪಾರಂಪರಿಕ ಹೊಂದಿರತಕ್ಕಂಥ ಒಂದು ಸ್ಥಳಗಳಲ್ಲಿ ನಾವು ಮಾಡ್ಕೊಳ್ತಾ ಬಂದಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನಾವು ಮೊಹಮ್ಮದ್ ಗವಾನ್ ಮದರ್ಸಾ ಅಥವಾ ಏನು ಲೈಬ್ರರಿ ಅಂತ ಹಿಂದಿನ ಕಾಲದಲ್ಲಿ ಯಶಸ್ಸು ಮತ್ತು ಕೀರ್ತಿ ಇತ್ತು, ವಿಶ್ವವಿದ್ಯಾಲಯ ಅಂತ ಕೀರ್ತಿ ಇತ್ತು. ಈ ಒಂದು ಉನ್ನತ ಒಂದು ಸ್ಥಾನದಲ್ಲಿ ನಾವು ನಿಂತ್ಕೊಂಡು ನಾವು ಇವತ್ತು 75ನೇ ವರ್ಷದ ಒಂದು ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಹಾಡನ್ನು ಹಾಡಿಸಿದ್ದ ನಮ್ಮ ಭಾಳ ವಿಶೇಷ ಚೇತನರಾಗಿರ್ತಕ್ಕಂಥ ನಮ್ಮ ಕಲಾವಿದರು ಇಬ್ಬರೂ ಕೂಡ ಬಂದಿದ್ದಾರೆ. ಅದರಲ್ಲಿ ಹಿರಿಯರು ಅವರಿಗೆ ನಾನು ವಿಶೇಷ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್, ತಮ್ಮ ಹಾಡು ಬಹಳ ಅದ್ಭುತವಾಗಿತ್ತು. ನಮ್ಮ ದೇಶದ ಬಗ್ಗೆ ನಮಗೆ ಬಹಳಷ್ಟು ಒಂದು ಹೆಮ್ಮೆ ಬರುವಂತಹ ಹಾಡನ್ನು ತಾವು ಹಾಡಿಸಿದ್ರಿ, ನಮಗೆ ಅನಂತ ಅನಂತ. ನಾನು ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣ ಜನಮಾನಸದಲ್ಲಿ ಮರೆಯುವ ಮುಂಚೆ ಬೀದರ್ ಜಿಲ್ಲೆ ಭೀಮಳಕೇಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪರಿಚಿತ ಮಹಿಳೆ ಶವ ಪತ್ತೆಯಾಗಿದೆ. ದೇವಗಿರಿ ಅರಣ್ಯ ಪ್ರದೇಶದಲ್ಲಿ ಮಹಿಳೆಯನ್ನು ಅಪಹರಿಸಿ ಅತ್ಯಾಚಾರ ಎಸಗಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಲಾಗಿದೆ ಎನ್ನಲಾಗುತ್ತದೆ. ದುಷ್ಕರ್ಮಿಗಳು ನಡೆಸುವ ಕೃತ್ಯದಿಂದ ಪಾರಾಗುವ ಸಾಕ್ಷಿಗಳನ್ನು ಹಣ ಪಡಿಸಲು ಬೆಂಕಿ ಹಚ್ಚಲಾಗಿದೆ ಎನ್ನಲಾಗುತ್ತದೆ.
ಮಾಹಿತಿ ಪಡೆದ ಭೀಮನಕೆರೆ ಪೊಲೀಸ್ ಠಾಣೆ ಪಿಎಸ್ಐ ಅವರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಡೆಯ ಮತ್ತೆ ಮುಖ್ಯಾಂಶಗಳು. ವ್ಯಾಕ್ಸಿನ್ ಇಂದ ಅಡ್ಡ ಪರಿಣಾಮ ಇಲ್ಲ. ವ್ಯಾಕ್ಸಿನ್ ಹಾಕಿಸಿಕೊಂಡು ಸೋಂಕಿನಿಂದ ಸುರಕ್ಷಿತವಾಗಿರುವ ಮನವಿ ರಾಮಚಂದ್ರ ಆರ್. ಕಬ್ಬಿಣ ಬಾಕಿಯನ್ನು ಪಾವತಿಗೆ ಒತ್ತಾಯಿಸಿ ನಗರದ ಬೃಹತ್ ಪ್ರತಿಭಟನೆ ಮೆರವಣಿಗೆ. ಜಲ ಜೀವನ ಮಿಷನ್ ಯೋಜನೆ 135 ಹಳ್ಳಿಗಳ ಆಯ್ಕೆ. ಪ್ರತಿ ವ್ಯಕ್ತಿ 55 ಲೀಟರ್ ಶುದ್ಧ ಕುಡಿಯುವ ನೀರು. ಜಯರಾಮ ಸಿಂಗ್ ಅಹಮದ್ ಗವಾನ್ ಮದ್ರಾಸದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಅರಣ್ಯ ಪ್ರದೇಶದಲ್ಲಿ ಅಪರಿಚಿತ ಮಹಿಳಾ ಸಭಾಪತಿ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ವಂದನೆಗಳು.